Hello everyone, welcome to my YouTube channel. I am your Raghunatha R, Assistant Master, Government High School, Badavnalli, Madhukiri Taluk, Tumkur District. Dear students, in the last chapter, we studied about the radical leaders. Among them, Bal Gangadhar Tilak was very prominent. Balgandharva Tilak was prominent radical leader. He fought against the British for achieving freedom, but he was died in 1920. He was died in 1920. After the death of Bal Gangadhar Tilak, the leadership of the national movement passed into the hands of Mahatma Gandhi. ಗಾಂಧೀಜಿ ಟ್ರಾನ್ಸ್ಫಾರ್ಮ್ ಫ್ರೀಡಮ್ ಮೂವ್ಮೆಂಟ್ ಇಂಟು ದ ಫಾರ್ಮ್ ಆಫ್ ಎ ಮಾಸ್ ಮೂವ್ಮೆಂಟ್ ಬಾಲಗಂಗಾಧರ್ ತಿಲಕ್ ಮರಣದ ನಂತರ ಈ ಒಂದು ಆಂದೋಲನ ಸ್ವಾತಂತ್ರ್ಯದ ಹೋರಾಟ ನಿಧಾನವಾಗಿ ಗಾಂಧೀಜಿಯವರ ಕೈಯನ್ನು ಸೇರುತ್ತೆ ಗಾಂಧೀಜಿಯವರು ಸ್ವತಂತ್ರ ಹೋರಾಟವನ್ನು ಕೇವಲ ಕಾಂಗ್ರೆಸ್ ಪಕ್ಷದ ಆಸ್ತಿಯನ್ನಾಗಿ ಮಾಡದೆ ಅದನ್ನು ಜನಸಾಮಾನ್ಯರ ಚಳುವಳಿಯಾಗಿ ಪರಿವರ್ತಿಸಿದರು ಗಾಂಧೀಜಿ ವಾಸ್ ದ ಮೋಸ್ಟ್ ಪ್ರಾಮಿನೆಂಟ್ ಲೀಡರ್ ಆಫ್ ದಿಸ್ ಟೈಮ್ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿಯ ಪಾತ್ರವನ್ನು ನಡೆಸಿರ್ತಕ್ಕಂಥ ಅಗ್ರಗಣ್ಯ ನಾಯಕರು ಅಂತಂದರೆ ಅದು ನಿಸ್ಸಂದೇಹವಾಗಿ ಮಹಾತ್ಮಾ ಗಾಂಧೀಜಿಯವರು ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು ಈ ಇನ್ಸ್ಟಲ್ಡೇ ಎ ನ್ಯೂ ಸ್ಪಿರಿಟ್ ಆಫ್ ಥಿಂಕಿಂಗ್ ಇನ್ ದ ಇಂಡಿಯನ್ ಪಾಲಿಟಿಕ್ಸ್ ಅಂಡ್ ಇನ್ಸ್ಪೈರ್ಡ್ ದ ಪೀಪಲ್ ಟು ಅಪೋಸ್ ದ ಇನ್ಜಸ್ಟೀಸ್

ಇನ್ ಆರ್ಡರ್ ಟು ಅಚೀವ್ ಇಸ್ ಮಿಷನ್ ಥ್ರೂ ನಾನ್ ವೈಲೆಂಟ್ ಮೀನ್ಸ್ ತಾನು ಭಾರತದ ಸ್ವತಂತ್ರವನ್ನು ಗಳಿಸಬೇಕು ಅಂತಾರೆ ಅದಕ್ಕೆ ಇವರು ಆಯ್ಕೆ ಮಾಡಿರ್ತಕ್ಕಂಥ ಅಸ್ತ್ರಗಳು ನಾನ್ ಕೋಆಪರೇಷನ್ ಅಸಹಕಾರ ಸತ್ಯಾಗ್ರಹ ಇಂತಹ ಒಂದು ಆಯುಧಗಳನ್ನು ಇಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ತನ್ನ ಒಂದು ಧ್ಯೇಯವನ್ನು ಸಾಧಿಸಲಿಕ್ಕೆ ಅದು ಅಹಿಂಸೆಯ ಮೂಲಕ ಸಾಧಿಸ್ಲಿಕ್ಕೆ ಇವರು ಪ್ರಯತ್ನ ಪಟ್ಟರು ಹಾಗಾಗಿ ಮಕ್ಕಳೇ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಅವಧಿಯ ಭಾರತದ ಸ್ವತಂತ್ರ ಹೋರಾಟ ಏನಿತ್ತು ಈ ಒಂದು ಸ್ವಾತಂತ್ರ್ಯ ಹೋರಾಟದ ಅವಧಿಯನ್ನ ನಾವು ಗಾಂಧಿ ಯುಗ ಅಂತಲೇ ಕರಿತೀವಿ ಟೆನ್ಸ್ ಫ್ರಮ್ ನೈನ್ಟೀನ್ ಟ್ವೆಂಟಿ ಟು ನೈನ್ಟೀನ್ ಫಾರ್ಟಿ ಸೆವೆನ್ ದಿಸ್ ಪೀರಿಯಡ್ ಆಫ್ ಇಂಡಿಯನ್ ಹಿಸ್ಟ್ರಿ ಈಸ್ ಕಾಲ್ಡ್ ಆಸ್ ಗಾಂಧಿಯನ್ ಯ ರಾವ್ ಇದನ್ನು ಗಾಂಧಿ ಯುಗ ಅಂತಂದೇಳ್ಬಿಟ್ಟು ನಾವು ಕರಿತೀವಿ ಸೊ ನೌ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್

Mahatma Gandhi played a major role in the Indian freedom movement he played a major role in the freedom movement he created gandhian way of struggle or gandhi model of struggle in the freedom movement he created the new way of struggle that called as gandhian way or gandhian model

ಈ ವಾಸ್ ಬೋರ್ನ್ ಇನ್ ಪೋರ್ಬಂದರ್ ಆಫ್ ಪ್ರೆಸೆಂಟ್ ಡೇ ಗುಜರಾತ್ ಖಾತಿಯಾವಾರ್ ಡಿಸ್ಟಿಕ್ಟ್ ಇವತ್ತಿನ ಗುಜರಾತ್ ರಾಜ್ಯದ ಖಾತೆವಾರ್ ಅಂತಕ್ಕಂಥ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪೋರ್ಬಂದರ್ನಲ್ಲಿ ಇವರು ಜನಿಸಿದರು ಇವರ ಜನ್ಮಸ್ಥಳ ಪೋರ್ಬಂದರ್ ಅದು ಗುಜರಾತ್ ರಾಜ್ಯದ ಖಾತೆವಾರ್ ಅಂತಕ್ಕಂಥ ಜಿಲ್ಲೆಯಲ್ಲಿ ಇದೆ ಕರಂಚಂದ್ ಗಾಂಧಿ ದ ಪೇರೆಂಟ್ಸ್ ಆಫ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ನಾವು ನೋಡಿದಾಗ ಕರಮ್ಚಂದ್ ಗಾಂಧಿ ವಾಸ್ ಇಸ್ ಫಾದರ್ पुत्रीबाई वाज इज मदर फादर करमचंद गांधी वाज द दिवां आफ् राजकोट स्टेट द फादर आफ् महात्मा गांधीजी वाज कर गांधी द दिवां आफ् राजकोट स्टेट लाइक विश्वेश्वरय्यार् मिर्जा इस्मा सर् मिर्जा इस्मा विश्वेश्वरय्यनव ಮೈಸೂರು ಸಂಸ್ಥಾನದಲ್ಲಿ ಹೇಗೆ ದಿವಾನ್ರಾಗಿ ಕೆಲಸ ಮಾಡ್ತಾ ಇದ್ರು ಅದೇ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಕರಮ್ಚಂದ್ ಗಾಂಧಿ ಅವರು ರಾಜ್ಕೋಟ್ ಅಂತಕ್ಕಂಥ ರಾಜ್ ರಾಜ್ ಸಂಸ್ಥಾನದಲ್ಲಿ ಅಥವಾ ಒಂದು ಸಂಸ್ಥಾನದಲ್ಲಿ ಆ ಕೆಲಸವನ್ನ ಮಾಡ್ತಾ ಇದ್ರು ಹುತಲಿಬಾಯಿ ವಾರ್ ದ ಮದರ್ ಆಫ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಶಿ ಇನ್ಫ್ಲೂಯನ್ಸ್ಡ್ ಗಾಂಧಿ ಆನ್ ಮೋರಲ್ ವ್ಯಾಲ್ಯೂಸ್ ಗಾಂಧೀಜಿಯವರಲ್ಲಿ ನೈತಿಕತೆ ಅಂತಕ್ಕಂಥದ್ದು ಎಷ್ಟು ಅಗಾಧವಾಗಿ ಬೆಳೆದಿತ್ತೋ ಆ ಎಲ್ಲ ನೈತಿಕ ಅಂಶಗಳನ್ನ ತಾಯಿಯಿಂದ ಬಳುವಳಿಯಾಗಿ ಗಾಂಧೀಜಿಯವರು ಪಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು ಈ ಇದ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳಲ್ಲಿ ಕಥೆಗಳ ರೂಪದಲ್ಲಿ ನಾವು ಈಗಾಗಲೇ ಓದ್ಕೊಂಡು ಬಂದಿದ್ದೀವಿ ಕಂಪ್ಲೀಟಿಂಗ್ ಇಸ್ ಬೇಸಿಕ್ ಎಜುಕೇಶನ್ ಅಟ್ ಪೋರ್ಬಂದರ್

ಸೌತ್ ಆಫ್ರಿಕಾಗೆ ಸಾವಿರದ ಎಂಟುನೂರ ತೊಂಬತ್ ಹೋಗ್ತಾರೆ ಇದಕ್ಕೆ ಕಾರಣ ದಾದಾ ಅಬ್ದುಲ್ಲಾ ಅಂಡ್ ಕಂಪನಿಯ ಪರವಾಗಿ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ವಾದ ಮಾಡಲಿಕ್ಕಾಗಿ ಈ ಒಂದು ದಾದಾ ದಾದಾ ಅಬ್ದುಲ್ಲಾ ಅಂಡ್ ಕಂಪನಿಯ ಪರವಾಗಿ ಇವರು ನಟಾಲ್ ಇಟ್ ಇಸ್ ಎ ಪ್ಲೇಸ್ ಆಫ್ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾದ ಒಂದು ಸ್ಥಳ ಆ ನಟಾಲ್ಗೆ ಹೋಗ್ತಾರೆ ಅಲ್ಲಿ ಹೋದಾಗ ಗಾಂಧೀಜಿಯವರು ಈ ಒಂದು ವರ್ಣಭೇದ ನೀತಿಯನ್ನು ಎದುರಿಸಬೇಕಾಯ್ತು ವರ್ಣಭೇದ ತಾರತಮ್ಯವನ್ನ ಅಲ್ಲಿ ವರ್ಣಭೇದ ನೀತಿ ಏನಿತ್ತು ಆ ವರ್ಣಭೇದ ನೀತಿಯ ಒಂದು ಪರಿಚಯವನ್ನ ಮಾಡಿಕೊಂಡ್ರು ಅಂದ್ರೆ ಗಾಂಧೀಜಿಯವರನ್ನು ಸಹ ಅಲ್ಲಿ ಕೀಳಾಗಿ ಕಾಣ್ತಾ ಇದ್ರು ಕಪ್ಪು ವರ್ಣೀಯರನ್ನ ಅಲ್ಲಿರ್ತಕ್ಕಂಥ ಶ್ವೇತ ವರ್ಣೀಯರು ತುಂಬಾ ಕೀಳಾಗಿ ನೋಡ್ತಾ ಇದ್ರು ಇದನ್ನೇ ಅಪಾರ್ಥಿಡ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಗಾಂಧಿ ಅಪೋಸಿಡ್ ದ ಅಪಾರ್ಥಿಡ್ ಪಾಲಿಸಿ ದಟ್ ಡಿಸ್ಕ್ರಿಮಿನೇಟೆಡ್ ಬಿಟ್ವೀನ್ ಡಾರ್ಕ್ ಸ್ಕಿನ್ಡ್ ಅಂಡ್ ಪೇರ್ ಸ್ಕಿನ್ನಡ್ ಪೀಪಲ್ ಅಲ್ಲಿ ಕಪ್ಪು ವರ್ಣೀಯರು ಮತ್ತು ಶ್ವೇತವರ್ಣೀಯರ ಮಧ್ಯೆ ಇರ್ತಕ್ಕಂಥ ತಾರತಮ್ಯ ಏನಿತ್ತು ಇದನ್ನ ನೋಡಿ ಗಾಂಧೀಜಿಯವರು ಈ ಒಂದು ಅಪಾರ್ಟಿಡ್ ಪಾಲಿಸಿಯನ್ನು ವಿರೋಧಿಸಿದರು ಈ ಇನ್ವೆಂಟೆಡ್ ನ್ಯೂ ಟೂಲ್ ಆಫ್ ಪ್ರೊಟೆಸ್ಟ್ ಕಾರ್ಡ್ ಸತ್ಯಾಗ್ರಹ ನೋಡಿ ನಟಾಲ್ ಅಲ್ಲಿದ್ದಾಗ ಆ ಒಂದು ಶ್ವೇತವರ್ಣೀಯರ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಇವರು ಅಲ್ಲಿಯೇ ಈ ಒಂದು ಅಸ್ತ್ರವನ್ನು ಕಂಡುಹಿಡಿದ್ರು ಅದೇ ಸತ್ಯಾಗ್ರಹ ಆನಂತರ ನಂತರ ಅಲ್ಲಿ ಹೋರಾಟವನ್ನ ಮಾಡಿ ಅವರು ಗಾಂಧೀಜಿಯವರು ಭಾರತಕ್ಕೆ ವಾಪಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಮೇನಿ ಸೌತ್ ಆಫ್ರಿಕನ್ ಟೇಕ್ ಇನ್ ಡಿಕ್ಲೇರಿಂಗ್ ದಟ್ ಯು ಸೆಂಟ್ ಗಾಂಧಿ ವಿ ಸೆಂಟ್ ಬ್ಯಾಕ್ ದ ಕಂಪ್ಲೀಟ್ ಆಫ್ ಗಾಂಧಿ ನೀವು ಭಾರತದಿಂದ ಗಾಂಧೀಜಿಯವರನ್ನ ಕಳಿಸ್ಕೊಡ್ಬೇಕಾರೆ ಅಪರಿಚಿತರಾಗಿರ್ತಕ್ಕಂಥ ಗಾಂಧೀಜಿಯವರನ್ನ ನಮ್ಗೆ ಕಳಿಸ್ಕೊಟ್ಟಿದ್ರಿ ಆದರೆ ಇಡೀ ಜಗತ್ತೇ ನೋಡ್ತಕ್ಕಂಥ ಪರಿಪೂರ್ಣರಾಗಿರ್ತಕ್ಕಂಥ ಗಾಂಧೀಜಿಯವರನ್ನ ನಾವು ಭಾರತಕ್ಕೆ ಕಳಿಸ್ತಾ ಇದೀವಿ ಅಂತಂದೇಳ್ಬಿಟ್ಟು ಸೌತ್ ಆಫ್ರಿಕಾದ ಜನ ಅವರನ್ನು ಬೀಳ್ಕೊಡ್ತಾರೆ ಒಂದು ದೊಡ್ಡ ಸಮಾರಂಭವನ್ನು ಏರ್ಪಡಿಸಿ ಆ ಗಾಂಧೀಜಿಯವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಕೊಡುಗೆಗಳನ್ನು ಕೊಡೋದ್ರ ಮೂಲಕ ಗಾಂಧೀಜಿಯವರಿಗೆ ಮಹಾತ್ಮ ಹೇಳಿ ಗೌರವಿಸಿ ಅವರನ್ನ ಭಾರತಕ್ಕೆ ಕಳಿಸಿಕೊಡ್ತಾರೆ ಸೊ ಗಾಂಧೀಜಿಯವರು ತಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಒಡವೆಗಳನ್ನು ಆಭರಣ ಆಭರಣಗಳನ್ನು ಹಣವನ್ನು ಸೇರಿಸ್ಬಿಟ್ಟು ಅದನ್ನು ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ಗೆ ಆ ಹಣ ಮತ್ತು ಒಡವೆಗಳನ್ನು ಕೊಟ್ಟು ಬರಿಗೈಯಲ್ಲಿ ಭಾರತಕ್ಕೆ ಹಿಂದಿರುಗ್ತಾರೆ ಆಫ್ಟರ್ ದ ಲೀಡಿಂಗ್ ಎ ಲಾಂಗ್ ಸ್ಟ್ರಗಲ್ ಇನ್ ಸೌತ್ ಆಫ್ರಿಕಾ ಗಾಂಧೀಜಿ ಅರೈವ್ಡ್ ಬ್ಯಾಕ್ ಟು ಇಂಡಿಯಾ ಈಗ ಗಾಂಧೀಜಿ ಅವರು ಅಲ್ಲಿ ಸುಮಾರು ಅಂದ್ರೆ ಅವರು ಹೋಗಿದ್ದು ಜಸ್ಟ್ ಒಂದು ಮೂರು ತಿಂಗಳಿರ್ತೀವಿ ಅಂತಂದು ಹೇಳಿಬಿಟ್ಟು ಆದ್ರೆ ಅಲ್ಲಿ ಹೋದಾಗ ಅವರು ಸರಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅಲ್ಲಿರಬೇಕಾಯ್ತು ಹಾಗಾಗಿ ಆಫ್ಟರ್ ದ ಟ್ವೆಂಟಿ ಇಯರ್ಸ್ ಈ ರಿಟರ್ನ್ ಟು ಇಂಡಿಯಾ ಈಗ ಭಾರತಕ್ಕೆ ಬಂದಳರು ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ವೇಳೆಗಾಗಲೇ ಅಂದರೆ ನೈನ್ಟೀನ್ ಟ್ವೆಂಟಿ ಮಾ ಬಾಲ್ ಗಂಗಾಧರ್ ತಿಲಕ್ ವಾಸ್ ಡೈಡ್ ಬಾಲ್ ಗಂಗಾಧರ್ ತಿಲಕ್ ಅವರು ಮರಣ ಹೊಂದಿದ್ರು ಕಾಂಗ್ರೆಸ್ಸಿನ ಮೇಲೆ ಅವರ ಹಿಡಿತ ಬಹಳ ಜೋರಾಗಿತ್ತು ಈಗ ಕಾಂಗ್ರೆಸ್ಸಿನ ನೇತೃತ್ವವನ್ನು ಯಾರು ವಹಿಸ್ತಾರೆ ಅಂತಕ್ಕಂಥ ಒಂದು ಗೊಂದಲದಲ್ಲಿ ಜನ ಮುಳುಗಿದ್ರು ಇಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಕಾಂಗ್ರೆಸ್ ಅನ್ನ ಸೇರ್ತಕ್ಕಂಥ ಕೆಲಸ ಮಾಡಲಿಲ್ಲ ಬದಲಾಗಿ ತಮ್ಮ ರಾಜಕೀಯ ಗುರು ಆಗಿರ್ತಕ್ಕಂಥ ಗೋಖಲೆಯವರನ್ನ ಇವರು ಸಂಧಿಸಿದರು ಆಗ ಗೋಕಲೆಯವರು ಅವರು ಗಾಂಧೀಜಿಯವರಿಗೆ ಮಾರ್ಗದರ್ಶನವನ್ನು ಮಾಡಿದರು ಗಾಂಧೀಜಿ ಆಸ್ ಪರ್ ದ ಇನ್ಸ್ಟ್ರಕ್ಷನ್ ಆಫ್ ಇಸ್ ಪೊಲಿಟಿಕಲ್ ಗುರು ಗೋಖಲೆ ಟೂರ್ಡ್ ಎಂಟೈರ್ ಇಂಡಿಯಾ ಇನ್ ಎ ಥರ್ಡ್ ಕ್ಲಾಸ್ ರೈಲ್ವೆ ಕಂಪಾರ್ಟ್ಮೆಂಟ್ ಟು ಅಂಡರ್ಸ್ಟ್ಯಾಂಡ್ ರಿಯಲ್ ಇಂಡಿಯಾ ಫಾರ್ ಇಸ್ ಟೈಮ್ ಇವರ ರಾಜಕೀಯ ಗುರು ಗೋಖಲೆಲ್ ಗುರು ಗೋಖಲೆ ಗಾಂಧೀಜಿ ಎಂಟೈರ್ ಇಂಡಿಯಾ ಇನ್ ಎಸ್ ರೈಲ್ವೆ ಕಂಪಾರ್ಟ್ಮೆಂಟ್ ಮೂರನೇ ದರ್ಜೆ ಬೋಗಿಯಲ್ಲಿ ರೈಲ್ವೆ ಬೋಗಿಯಲ್ಲಿ ಕುಳಿತುಕೊಂಡು ಪ್ರಯಾಣವನ್ನು ಮಾಡ್ತಾ ಇಡೀ ಭಾರತವನ್ನು ಸುತ್ತಿ ಭಾರತದ ಸರ್ವ ಪರಿಚಯವನ್ನು ಇವ್ರು ಮಾಡಿಕೊಂಡ್ರು ಜನತೆಯ ಕಷ್ಟ ಸುಖಗಳೇನು ಅಂತಕ್ಕಂಥದ್ದು ಭಾರತದ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು ಅವರು ಅರ್ಥಕೊಂಡ್ರು ಈ ಗೇವ್ ಆನ್ ಇನ್ಸ್ಟಿಟ್ಯೂಷನಲ್ ಶೇಪ್ ಟು ಇಸ್ ಸ್ಟ್ರಗಲ್ಸ್ ಬೈ ಎಸ್ಟಾಬ್ಲಿಷಿಂಗ್ ಸಬರ್ಮತಿ ಆಶ್ರಮ ಅಟ್ ಅಹಮದಾಬಾದ್ ಇನ್ ನೈನ್ಟೀನ್ ಸಿಕ್ಸ್ಟೀನ್ ಇವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಭಾರತಕ್ಕೆ ಬಂದರು సా ఒంబూర హైదర్ ఇప్పత్ వరకు యావదే రీతి ఆగిత ఈ డి నాట్ ఆక్టివ్లీ పార్టిసిపేటెడ్ ఇన్ ద ఫ్రీడమ్ మూమెంట్ ఫస్ట్ ఆఫ్ ఆల్ యాజ్ పర్ ద సజెషన్ ఆఫ్ ద పొలిటికల్ గురు గోఖలే హీ టూర్డ్ ఎంటైర్ ఇండియా ఇన్ ఎ థర్డ్ క్లాస్ రైల్వే కంపార్టెంట్ ఆఫ్టర్ ద టూర్ హీ ఎస్టాబ్లిష్డ్ సబర్మతి ఆశ్రమ అట్ అహ్మదాబాద్ ఇన్ నైన్టీన్ సిక్స్టీన్ హియర్ హీ గేవ్ అన్ ఇన్స్టిూషనల్స్ ಶೇಪ್ ಟು ಸ್ಟ್ರಗಲ್ ಅಲ್ಲಿ ಕುಳಿತುಕೊಂಡು ಸ್ವತಂತ್ರ ಹೋರಾಟವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಾಂಸ್ಥಿಕ ರೂಪವನ್ನು ಅವರು ಕೊಟ್ಟರು ಈ ಅಂಡರ್ಸ್ಟಂಡ್ ದ ಪ್ರಾಬ್ಲಮ್ಸ್ ಆಫ್ ಫಾರ್ಮರ್ಸ್ ದಲಿತ್ ಟ್ರೈಬಲ್ ಪೀಪಲ್ ವರ್ಕರ್ಸ್ ಲೇಬರಸ್ ಅಂಡ್ ಅದರ್ ಸೆಕ್ಷನ್ ಆಫ್ ಇಂಡಿಯನ್ ಸೊಸೈಟಿ ವೆನ್ ಟೂರ್ಡ್ ಎಂಟೈರ್ ಇಂಡಿಯಾ ಈ ದ ಪ್ರಾಬ್ಲಮ್ಸ್ ಆಫ್ ಕಾಮನ್ ಪೀಪಲ್ ಲೈಕ್ ಫಾರ್ಮರ್ಸ್ ದಲಿತ ಟ್ರೈಬಲ್ ಪೀಪಲ್ ವರ್ಕರ್ಸ್ ಲೇಬರರ್ಸ್ ಅಂಡ್ ಅದರ್ ಸೆಕ್ಷನ್ಸ್ ಆಫ್ ದ ಇಂಡಿಯನ್ ಸೊಸೈಟಿ ಭಾರತ ಸಮಾಜದಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳೇನು ದಲಿತರ ಸಮಸ್ಯೆಗಳೇನು ಬುಡಕಟ್ಟು ಜನರ ಸಮಸ್ಯೆಗಳು ಕೆಲಸಗಾರರು ಕಾರ್ಮಿಕರು ಹೀಗೆ ಹತ್ತು ಹಲವು ವರ್ಗಗಳ ಜನರನ್ನು ಸಂದರ್ಶಿಸಿ ಅವರ ಕಷ್ಟ ಸುಖಗಳನ್ನು ಕೇಳಿ ಅವರು ಎದುರಿಸ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಂಡ್ರು ಇನ್ ನೈನ್ಟೀನ್ ಸೆವೆಂಟೀನ್ ಇನ್ ನೈನ್ಟೀನ್ ಸೆವೆಂಟೀನ್ ಗಾಂಧೀಜಿ ಲಾಂಚ್ ಎ ಚಂಪಾರಣ್ ಮೂವ್ಮೆಂಟ್ ಇನ್ ಸಪೋರ್ಟ್ ಆಫ್ ಇಂಡಿಗೋ ಗ್ರೋವರ್ಸ್ ಮೇಡ್ ಬ್ರಿಟಿಷ್ ಗವರ್ಮೆಂಟ್ ಅಕ್ಸೆಪ್ಟ್ ಡಿಮ್ಯಾಂಡ್ಸ್ ಆಫ್ ದ ಫಾರ್ಮರ್ಸ್ ಮೊಟ್ಟ ಮೊದಲೇ ಬಾರಿಗೆ ಗಾಂಧೀಜಿ ಅವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಚಂಪಾರಣ್ ಸತ್ಯಾಗ್ರಹ ಚಂಪಾರನ್ ಚಳುವಳಿಯನ್ನು ಆರಂಭಿಸಿದರು ಈ ಚಂಪಾರಣ್ ಅಂತಕ್ಕಂಥದ್ದು ಬಿಹಾರನಲ್ಲಿ ನಲ್ಲಿ ಒಂದು ಸ್ಥಳ ಅಲ್ಲಿ ಜನ ನೀಲಿಯನ್ನು ಬೆಳೀತಾ ಇದ್ರು ಇಂಡಿಗೋ ಗ್ರೋವರ್ಸ್ ನೀಲಿ ಬೆಳೆಗಾರರಿದ್ದು ಆ ನೀಲಿ ಬೆಳೆಗಾರರ ಸಮಸ್ಯೆ ಏನಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ಹದಿನೇಳರ ಆಸುಪಾಸಲ್ಲಿ ಏನಾಗಿತ್ತು ಕೃತಕ ನೀಲಿಯನ್ನು ಕಂಡುಹಿಡಿದ್ರು ಆರ್ಟಿಫಿಷಿಯಲ್ ಇಂಡಿಗೋ ಆರ್ಟಿಫಿಷಿಯಲ್ ಕೃತಕ ನೀಲಿಯನ್ನು ಕಂಡುಹಿಡ್ದಿದ್ದರು ಇದರಿಂದ ಅಲ್ಲಿ ನೀಲಿ ಬೆಳೆಯನ್ನು ಬೆಳೀತಕ್ಕಂಥ ಬೆಳೆಗಾರರಿಗೆ ಅಪಾರವಾಗಿರ್ತಕ್ಕಂಥ ನಷ್ಟ ಆಗಿತ್ತು ಬ್ರಿಟಿಷ್ ಸರ್ಕಾರ ಉದ್ದೇಶಪೂರ್ವಕವಾಗಿ ರೈತರಿಗೆ ನೀಲಿ ಬೆಳೆಯನ್ನು ಬೆಳೆಯುವಂತೆ ಆದೇಶ ಕೊಟ್ಟಿತ್ತು ಆದರೆ ಅದನ್ನು ಕೊಳ್ಳಲಿಕ್ಕೆ ಅದು ನಿರಾಕರಿಸ್ತಾ ಇತ್ತು ಹೀಗಾಗಿ ರೈತರಿಗೆ ಬಹಳ ತೊಂದರೆ ಆಗಿತ್ತು ಈ ವಿಚಾರವಾಗಿ ಅನೇಕ ಹೋರಾಟಗಳು ನಡೆದಿದ್ದು ಭಾರತವನ್ನು ಸುತ್ತತಕ್ಕಂಥ ಸಂದರ್ಭದಲ್ಲಿ ಚಂಪಾರಣಿಗೆ ಹೋಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಅಲ್ಲಿಯ ರೈತರಿಗೆ ಬೆಂಬಲವನ್ನು ಕೊಟ್ಟು ಈ ಲಾಂಚಡ್ ಚಂಪಾರಣ್ ಮೂಮೆಂಟ್ ಯಾವಾಗ ಚಂಪಾರಣ್ ಮೂಮೆಂಟನ್ನು ಗಾಂಧೀಜಿಯವರು ಕೈಗೊಂಡ್ರೋ ಬ್ರಿಟಿಷ್ ಗೌರ್ಮೆಂಟ್ ಅಕ್ಸೆಪ್ಟ್ ದ ದಿಮ್ಯಾಂಡ್ಸ್ ಆಫ್ ದ ಫಾರ್ಮರ್ಸ್ ಬ್ರಿಟಿಷ್ ಸರ್ಕಾರ ರೈತರ ಬೇಡಿಕೆಗಳನ್ನು ಒಪ್ಪಿ ನೀಲಿ ಬೆಳೆ ಬೆಳೆಯುವುದನ್ನು ನಿಲ್ಲಿಸುವಂತೆ ಅಥವಾ ಅವ್ರ ಮೇಲೆ ಆಗ್ತಕ್ಕಂಥ ಕಂದಾಯವನ್ನು ಕಡಿಮೆ ಮಾಡಲಿಕ್ಕೆ ಅವರು ಒಪ್ಕೊಂಡ್ರು ಇನ್ನು ನೈನ್ಟೀನ್ ಏಯ್ಟೀನ್ ಮಹಾತ್ಮ ಗಾಂಧೀಜಿ ಸ್ಟಾರ್ಟೆಡ್ ಎ ಮೂಮೆಂಟ್ ಇನ್ ಸಪೋರ್ಟ್ ಆಫ್ ದ ಮಿಲ್ ವರ್ಕರ್ಸ್ ಆಫ್ ಅಹಮದಾಬಾದ್ ಈಗ ಅಹಮದಾಬಾದ್ನಲ್ಲಿರ್ತಕ್ಕಂಥ ಗುಜರಾತಿನ ಅಹಮದಾಬಾದಲ್ಲಿ ಅಲ್ಲಿ ಇರ್ತಕ್ಕಂಥ ಮಿಲ್ ಕಾರ್ಮಿಕರ ಒಂದು ದಂಗೆಯಲ್ಲಿ ಅಥವಾ ಚಳುವಳಿಯಲ್ಲಿ ಇವರು ಭಾಗವಹಿಸಿದರು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಇದು ಬಟ್ಟೆ ಮಿಲ್ ಕಾರ್ಮಿಕರೇನಿದ್ರು ಆ ಬಟ್ಟೆ ಮಿಲ್ ಕಾರ್ಮಿಕರು ಎದುರಿಸ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ಅರಿತಂಥ ಮಹಾತ್ಮ ಗಾಂಧೀಜಿ ಆ ಒಂದು ಕಾರ್ಮಿಕರ ಬೇಡಿಕೆಗಳಿಗೆ ಸ್ಪಂದಿಸಿ ಇವರು ಹೋರಾಟವನ್ನ ಹೋರಾಟದಲ್ಲಿ ಪಾಲ್ಗೊಂಡ್ರು ಅಷ್ಟೇ ಅಲ್ಲ ಮೊಟ್ಟ ಮೊಟ್ಟ ಮೊದಲನೆಯ ಬಾರಿಗೆ ಇವರು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಿದ್ದು ಸಹ ಅಹಮದಾಬಾದ್ನಲ್ಲೇನೆ ಮೇಡ್ ದ ಬ್ರಿಟಿಷ್ ಗೌರ್ಮೆಂಟ್ ಅಕ್ಸೆಪ್ಟ್ ಇಸ್ ಡಿಮ್ಯಾಂಡ್ ಮೇಡ್ ದ ಬ್ರಿಟಿಷ್ ಗೌರ್ಮೆಂಟ್ ಅಕ್ಸೆಪ್ಟ್ ಡಿಮ್ಯಾಂಡ್ ಆವಾಗ ಈ ಒಂದು ಬೇಡಿಕೆಗಳನ್ನ ಬ್ರಿಟಿಷ್ ಸರ್ಕಾರ ಪರಿಗಣಿಸಿ ಆ ಒಂದು ಕಾರ್ಮಿಕರ ಸಮಸ್ಯೆಗಳ ಇತಿಶಿಯನ್ನ ಆಡ್ತು ಇನ್ ನೈನ್ಟೀನ್ ಏಯ್ಟೀನ್ ಇದೇ ವರ್ಷದಲ್ಲೇ ಅನದರ್ ಪ್ರೊಟೆಸ್ಟ್ ಹೆಲ್ಡ್ ಇನ್ ಖೇಡಾ ವಿಲೇಜ್ ಆಫ್ ಗುಜರಾತ್ ಗುಜರಾತಿನ ಖೇಡಾ ಅಂತಕ್ಕಂಥ ಹಳ್ಳಿಯಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡರು ಇಲ್ಲಿಯ ಜನ ಬ್ರಿಟಿಷ ಸರ್ಕಾರ ಆ ಒಂದು ಗ್ರಾಮದ ಮೇಲೆ ವಿಧಿಸ್ತಕ್ಕಂಥ ಅಧಿಕ ತೆರಿಗೆಯಿಂದ ನೊಂದು ಅವು ಬ್ರಿಟಿಷ್ ಸರ್ಕಾರದ ವಿರುದ್ಧ ಚಳುವಳಿಯಲ್ಲಿ ಸಕ್ರಿಯರಾಗಿದ್ದರು ಈಗ ಗಾಂಧೀಜಿಯವರು ಆ ಒಂದು ಜನರ ಪರವಾಗಿ ಚಳುವಳಿಯಲ್ಲಿ ಪಾಲ್ಗೊಂಡು ಅಲ್ಲೂ ಸಹ ಯಶಸ್ಸನ್ನು ಕಾಣ್ತಾರೆ ಗಾಂಧೀಜಿ ಸ್ಟಾರ್ಟೆಡ್ ಯೂಸಿಂಗ್ ಟ್ರೂತ್ ನಾನ್ violence ಆ್ಯಂಡ್ ಸತ್ಯಾಗ್ರಹ ಐಡಿಯಲ್ಸ್ ಇನ್ ಆಲ್ ದೀಸ್ ಮೂಮೆಂಟ್ಸ್ ಈ ಎಲ್ಲ ಮೇಲೆ ಮೂರು ಹೇಳಿದ್ವಲ್ಲ ಉದಾಹರಣೆಗೆ ಚಂಪಾರಣ್ ಮೂಮೆಂಟ್ ಇರ್ಬೋದು ಅಹಮದಾಬಾದ್ ಮಿಲ್ ಕಾರ್ ಮಿಲ್ ವರ್ಕರ್ಸ್ ಮೂಮೆಂಟ್ ಇರ್ಬೋದು ಅಥವಾ ಖೇಡಾ ಫಾರ್ಮರ್ಸ್ ಮೂಮೆಂಟ್ಸ್ ಇರ್ಬೋದು ಇಲ್ಲೆಲ್ಲ ಈ ಯೂಸಿಂಗ್ ಟ್ರೂತ್ ನಾನ್ ವೈಲೆನ್ಸ್ ಆ್ಯಂಡ್ ಸತ್ಯಾಗ್ರಹ ಐಡಿಯಲ್ಸ್ ಸತ್ಯ ಅಹಿಂಸೆ ಮತ್ತೆ ಸತ್ಯಾಗ್ರಹ ಇವುಗಳನ್ನೇ ತಮ್ಮ ಅಸ್ತ್ರಗಳಾಗಿ ಬಳಕೆ ಮಾಡಿಕೊಂಡು ಈ ಒಂದು ಚಳುವಳಿಯನ್ನು ರೂಪಿಸಿದರು ಆ್ಯಂಡ್ ಈ ಆಲ್ಸೋ ಸ್ಟಾರ್ಟೆಡ್ ಇಂಟ್ರಾಕ್ಟಿಂಗ್ ವಿತ್ ಕಾಮನ್ ಪೀಪಲ್ ಮೇಕಿಂಗ್ ದ ಫ್ರೀಡಮ್ ಮೂಮೆಂಟ್ ಮೋರ್ ಪೀಪಲ್ ಬೇಸ್ಡ್ ಮೂಮೆಂಟ್ ಈ ಆ್ಯಕ್ಚುಲಿ ಇಂಟ್ರ್ಯಾಕ್ಟಿಂಗ್ ವಿತ್ ಕಾಮನ್ ಪೀಪಲ್ ಈಗ ಇದನ್ನು ಜನಸಾಮಾನ್ಯರ ಚಳುವಳಿಯಾಗಿ ರೂಪಿಸಿ ಹಳ್ಳಿ ಹಳ್ಳಿಗಳಿಗೆ ಈ ಒಂದು ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿಸಿದರು ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಟು ಕೆ ನ್ಯೂ ಟರ್ನ್ ವಿತ್ ದ ಅರೈವಲ್ ಆಫ್ ಗಾಂಧೀಜಿ ಭಾರತದ ಸ್ವತಂತ್ರ ಹೋರಾಟ ಅಂತಕ್ಕಂಥದ್ದು ಒಂದು ಹೊಸ ದಿಕ್ಕಿನಡೆಗೆ ತೆರಕೊಳ್ತು ಈ ಎಂಪ್ಲಾಯ್ಡ್ ಪ್ಯಾಸಿವ್ ರೆಸಿಸ್ಟೆನ್ಸ್ ನಿಷ್ಕ್ರಿಯ ಪ್ರತಿರೋಧ ಅಂದ್ರೆ ಯಾವುದೇ ಒಂದು ಆಕ್ಷನ್ ತೋರದೆ ಪ್ರತಿರೋಧವನ್ನು ತೋರತಕ್ಕಂಥದ್ದು ಒಡೆಯಕ್ಕೆ ಬಂದು ಸಹ ಒಡಿದಂಗೆ ಓಡಿಸ್ಕೊಂಡೇ ಆ ಒಂದು ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥದ್ದು

ಪತ್ರಿಕೆಗಳನ್ನು ಹೊರಡಿಸಿದರು ಯಾವಪ್ಪ ಅಂದರೆ ಯಂಗ್ ಇಂಡಿಯಾ ಯಂಗ್ ಇಂಡಿಯಾ ಮತ್ತು ಹರಿಜನ್ ಇವರು ಜಾರಿಗೆ ಇವರು ಹೊರಡಿಸಿರ್ತಕ್ಕಂಥ ಪತ್ರಿಕೆಗಳು ಯಾವಂತಾರೆ ಯಂಗ್ ಇಂಡಿಯಾ ಮತ್ತು ಹರಿಜನ್ ಅಂತಕ್ಕಂಥ ಎರಡು ಪತ್ರಿಕೆಗಳನ್ನು ಹೊರಡಿಸಿದರು ಆ ಪತ್ರಿಕೆಗಳ ಮೂಲಕ ಲೇಖನಗಳನ್ನು ಬರೆಯೋದ್ರ ಮೂಲಕ ಆ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯೋದ್ರ ಮೂಲಕ ಜನಸಾಮಾನ್ಯರನ್ನು ತಲುಪ್ತಕ್ಕಂಥ ಕೆಲಸವನ್ನು ಗಾಂಧೀಜಿಯವರು ಮಾಡಿದರು ದೇರ್ ಸ್ಟೂಡೆಂಟ್ಸ್ ನೌಯಂಗ್ ಟು ಎಕ್ಸ್ ಮೀನಿಂಗ್ ಫುಲ್ ಅಚೀವ್ಮೆಂಟ್ ಆಫ್ ಗಾಂಧೀಜಿ ಸ್ಟ್ರಗಲ್ ಇವರ ಒಂದು ಸಾಧನೆಯ ಅಸ್ತ್ರಗಳು ಯಾವ್ಯಾವು ಅಂತ ನಾವು ನೋಡೋದರೆ ಸತ್ಯಾಗ್ರಹ ಸತ್ಯಾಗ್ರಹ ಇಸ್ ಒನ್ ಆಫ್ ದ ಮೇಜರ್ ಮೆಥಡ್ಸ್ ಆಫ್ ಪ್ರೊಟೆಸ್ಟ್ಸ್ ಆಫ್ ಗಾಂಧೀಜಿ ಗಾಂಧೀಜಿಯವರ ಒಂದು ಹೋರಾಟ ಏನಿತ್ತು ಪ್ರತಿಭಟನೆ ಇತ್ತು ಪ್ರತಿಭಟನೆಯ ಪ್ರಮುಖ ಅಸ್ತ್ರ ಅಂತಂದ್ರೆ ಅದು ಸತ್ಯಾಗ್ರಹ ದ ವರ್ಡ್ ಸತ್ಯಾಗ್ರಹ ಮೀನ್ಸ್ ದ ಅಸಷನ್ ಆಫ್ ಟ್ರೂತ್ ಸತ್ಯಾಗ್ರಹ ಅಂತಂದರೆ ಅಸಷನ್ ಆಫ್ ಟ್ರೂತ್ ಸತ್ಯದ ಪ್ರತಿಪಾದನೆ ಸತ್ಯದ ಪ್ರತಿಪಾದನೆ ಸತ್ಯವನ್ನೇ ಹೇಳ್ತಕ್ಕಂಥದ್ದು ಸತ್ಯಾಗ್ರಹ ಸತ್ಯವನ್ನೇ ಆಗ್ರಹಿಸ್ತಕ್ಕಂಥದ್ದು ಇಟ್ ಒನ್ ಆಫ್ ದ ಮೇಜರ್ ವೆಪನ್ಸ್ ಈ ಎಂಪ್ಲಾಯ್ಡ್ ಇನ್ ಸೌತ್ ಆಫ್ರಿಕಾ ಇದನ್ನು ಸೌತ್ ಆಫ್ರಿಕಾದಲ್ಲಿ ಅವರಾಗಲೇ ಯೂಸ್ ಮಾಡಿದ್ದು ಇಟ್ ಈಸ್ ಈಸ್ ಮೋರಲ್ ವೆಪನ್ ಇದು ಒಂದು ನೈತಿಕವಾಗಿರ್ತಕ್ಕಂಥ ಇದು ಇಲ್ಲಿ ಯಾವುದು ಕತ್ತಿ ಗುರಾಣಿ ಏನಿಲ್ಲ ಇದು ಒಂದು ಮಾರಲ್ ವೆಪನ್ ಇಟ್ ಈಸ್ ಬೇಸ್ಡ್ ಆನ್ ನಾನ್ ವೈಲೆನ್ಸ್ ಆ ಒಂದು ಸತ್ಯದ ಪ್ರತಿಪಾದನೆ ಅಂದ್ರೆ ಅಹಿಂಸಾ ರೂಪದಲ್ಲಿತ್ತು ಯಾರು ಏನು ಹೇಳಿದ್ರು ಆ ಒಂದು ದಾರಿಯನ್ನು ಬಿಟ್ಟವರು ಹೋಗ್ತಾ ಇರಲಿಲ್ಲ ಇಟ್ ಮೀನ್ಸ್ ಅಸರ್ಟಿಂಗ್ ದ ರೈಟ್ಫುಲ್ ಪ್ಲೇಸ್ ಆಫ್ ಟ್ರೂತ್ ಬೈ ಎಂಪ್ಲಾಯಿಂಗ್ ಪೀಸ್ಫುಲ್ ಮೀನ್ಸ್ ಹಂಗಂತಾರೆ ಈ ಒಂದು ಸತ್ಯವನ್ನ ಸರಿಯಾಗಿರ್ತಕ್ಕಂಥ ಜಾಗದಲ್ಲಿ ಪ್ರತಿಪಾದನೆ ಮಾಡ್ತಾ ಆ ಒಂದು ಅಹಿಂಸಾ ಮಾರ್ಗದಲ್ಲಿ ಶಾಂತಿಯುತ ವಿಧಾನಗಳ ಮೂಲಕ ಈ ಒಂದು ಸತ್ಯದ ಪ್ರತಿಪಾದನೆಯನ್ನು ಮಾಡಿಕೊಂಡು ಗುರಿಯನ್ನು ತಲುಪ್ತಕ್ಕಂಥದ್ದನ್ನೇ ನಾವು ಸತ್ಯಾಗ್ರಹ ಅಂತಂದು ಹೇಳ್ಬಿಟ್ಟು ಹೇಳ್ಬೋದು ಸತ್ಯಾಗ್ರಹ ಮೀನ್ಸ್ ಅಸರ್ಟಿಂಗ್ ದ ರೈಟ್ಫುಲ್ ಪ್ಲೇಸ್ ಆಫ್ ಟ್ರೂತ್ ಬೈ ಎಂಪ್ಲಾಯಿಂಗ್ ಪೀಸ್ಫುಲ್ ಮೀನ್ಸ್ ದ ಯೂಸ್ ಆಫ್ ದಿಸ್ ವೆಪನ್ ಈಸ್ ಒನ್ ಆಫ್ ದ ಮೇಜರ್ ಸೋಷಿಯಲ್ ಎಕ್ಸ್ಪ್ಲೋರೇಷನ್ ಆಸ್ ಎವರ್ ಟೇಕನ್ ಪ್ಲೇಸ್ ಇನ್ ಹ್ಯೂಮನ್ ಹಿಸ್ಟ್ರಿ ಸತ್ಯಾಗ್ರಹ ಅಂತಕ್ಕಂಥ ಒಂದು ವಾಕ್ಯದ ಮೂಲಕ ಇಡೀ ಪ್ರಪಂಚದ ಯಾವುದೇ ದೇಶ ಈ ರೀತಿಯಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ನೆಕ್ಸ್ಟ್ ವನ್ ಈಸ್ ಅಹಿಂಸಾ ಈಸ್ ದ ಬೇಸಿಕ್ ಟ್ರೈಟ್ ಆಫ್ ಗಾಂಧೀಸ್ ಸ್ಟ್ರಗಲ್ ಗಾಂಧೀಜಿಯವರ ಹೋರಾಟದ ಮುಖ್ಯ ಒಂದು ಗುಣ ಏನಪ್ಪಾ ಅಂತಂದರೆ ಅಹಿಂಸೆ

ಬ್ರಿಟಿಷರ ಸೈನ್ಯ ಇರ್ಬೋದು ಪೊಲೀಸ್ ಇರ್ಬೋದು ಕಾನೂನು ಇರ್ಬೋದು ಈ ಎಲ್ಲದರ ಎದುರಿಗೂ ಗಾಂಧೀಜಿ ಅವ್ರದ್ದು ಒಂದೇ ಅಸ್ತ್ರ ಅದು ಅಹಿಂಸೆ ಸತ್ಯಾಗ್ರಹ ಮತ್ತು ಅಮರಣತ ಉಪವಾಸ ಸತ್ಯಾಗ್ರಹ ಇವುಗಳನ್ನೇ ಆಯುಧಗಳನ್ನು ಮಾಡಿಕೊಡೋದು ದ ಡಿಫಿಟ್ ಆಫ್ ದ ಮೈಟ್ ಇಂಗ್ಲೀಷ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಂಧಿ ಇಟ್ ಇಸ್ ಅ ಸ್ಟ್ರಾಂಗ್ ಮೆಸೇಜ್ ಇನ್ ದ ಆ್ಯನಲ್ಸ್ ಆಫ್ ದ ಹಿಸ್ಟ್ರಿ ಭಾರತದ ಇತಿಹಾಸ ಜಗತ್ತಿನ ಇತಿಹಾಸದಲ್ಲಿ ಬರಿಗೈಯಲ್ಲಿ ಈ ಒಂದು ಇಂಗ್ಲಿಷರನ್ನ ಹೊಡೆದೋಡ್ಸಿರ್ತಕ್ಕಂಥದ್ದು ಅಂದ್ರೆ ಅದು ನಮ್ಮ ದೇಶ ಮಾತ್ರ ಅದನ್ನು ಮಾಡಿರ್ತಕ್ಕಂಥವ್ರು ಮಹಾತ್ಮ ಗಾಂಧೀಜಿ ಅಂತಕ್ಕಂಥ ಒಬ್ಬ ಏಕೈಕ ನಾಯಕ ಗಾಂಧೀಜಿ ಆಲ್ವೇಸ್ ಚಾಂಪಿಯನ್ ದ ಯುನಿಟಿ ಆಫ್ ಹಿಂದೂ ಅಂಡ್ ಮುಸ್ಲಿಮ್ಸ್ ಡೇ ಚಿಲ್ಡ್ರನ್ ಗಾಂಧೀಜಿ ಆಲ್ವೇಸ್ ಅಡ್ವೊಕೇಟೆಡ್ ದ ಯುನಿಟಿ ಆಫ್ ಹಿಂದೂ ಅಂಡ್ ಮುಸ್ಲಿಮ್ ಡ್ಯೂಯ್ ದ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್ ದೇಶದ ಸ್ವತಂತ್ರ ಹೋರಾಟದ ಉದ್ದಕ್ಕೂ ಅವರು ಪ್ರತಿಪಾದನೆ ಮಾಡಿದ್ದು ಇನ್ ದ ಯುನಿಟಿ ಆಫ್ ಹಿಂದೂ ಆ್ಯಂಡ್ ಮುಸ್ಲಿಮ್ ಈ ಬಿಲೀವ್ ದಟ್ ವಿಥೌಟ್ ಯುನಿಟಿ ಅಮಾಂಗ್ ಮುಸ್ಲಿಮ್ಸ್ ಅಂಡ್ ಹಿಂದೂಸ್ ಇಟ್ ಈಸ್ ಡಿಫಿಕಲ್ಟ್ ಟು ಅಚೀವ್ ಇಂಡಿಪೆಂಡೆನ್ಸ್ ಗಾಂಧಿ ಸ್ಟ್ರಾಂಗ್ಲಿ ಬಿಲೀವ್ಡ್ ವಿಥೌಟ್ ಯುನಿಟಿ ಅಮಾಂಗ್ ಮುಸ್ಲಿಮ್ಸ್ ಅಂಡ್ ಹಿಂದೂಸ್ ದೇರ್ ಇಸ್ ನೋ ಯುನಿಟಿ ದೇರ್ ಇಸ್ ನೋ ಫ್ರೀಡಮ್ ಸೊ ವಿತ್ ದ ಯುನಿಟಿ ಆಫ್ ಯುನಿಟಿ ಆಫ್ ಹಿಂದೂಸ್ ಅಂಡ್ ಮುಸ್ಲಿಂ ಈಸಿಲಿ

ಹಿಂದೂ ಮತ್ತು ಮುಸ್ಲಿಮರನ್ನ ಮೇನ್ ಸ್ಟ್ರೀಮ್ಗೆ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ ಆ ಮೂಲಕ ಈ ಒಂದು ಯುನಿಟಿಯನ್ನು ಸಾಧನೆ ಮಾಡ್ತಕ್ಕಂಥ ಕೆಲಸಕ್ಕೆ ಗಾಂಧೀಜಿಯವರು ಕೈ ಜೋಡಿಸ್ತಾರೆ